ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆ ಸಿಪ್ಪೆ ಮೊಟ್ಟೆಗೆ ಅಂಟ್ಕೊಳ್ಳದೆ ಇರೋ ರೀತಿ ಯಾವ ರೀತಿ ಬಿಡಿಸೋದು ಈಸಿಯಾಗಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಯಾರಾದರೂ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಬೆಲ್ ಐಕಾನನ್ನು ಆನ್ ಮಾಡಿ, ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಬಂದು ತಲುಪುತ್ತೆ. ಈಗ ನಾನು ಕಿಚನ್ ಟಿಪ್ಸಲ್ಲಿ ಇವತ್ತು ಮೊಟ್ಟೆನ ಸಿಪ್ಪೆಗೆ ಅಂಟ್ಕೊಳ್ಳದೆ ಇರೋ ರೀತಿ ಬಿಡಿಸೋದನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನೀಗ ತೊಗೊಂಡಿರೋದು ಬ್ರೌನ್ ಎಗ್ ಅಥವಾ ನಾಟಿ ಕೋಳಿ ಮೊಟ್ಟೆ. ಈ ನಾಟಿ ಕೋಳಿ ಮೊಟ್ಟೆಗೂ ಮತ್ತು ನಾರ್ಮಲ್ ಕೋಳಿ ಮೊಟ್ಟೆಗೂ ವ್ಯತ್ಯಾಸ ಏನಂತ ಹೇಳಿದ್ರೆ ಅದು ಬಿಳಿ ಶೆಲ್ ಇರುತ್ತೆ, ಇದರಲ್ಲಿ ಬ್ರೌನ್ ಕಲರ್ ಇರುತ್ತೆ. ನಾನೀಗ ತೊಗೊಂಡಿರೋದು ಬ್ರೌನ್ ಎಗ್ಸ್. ಇದನ್ನ ನಾನು ರೆಗ್ಯುಲರ್ ಆಗಿ ಇದನ್ನೇ ಯೂಸ್ ಮಾಡೋದು. ಸೊ ಅದಕ್ಕೋಸ್ಕರ ನಾನು ಈ ಮೊಟ್ಟೆನ ಉಪಯೋಗಿಸಿ ತೋರಿಸ್ತಾ ಇದ್ದೀನಿ. ನೀವು ಯಾರಾದರೂ ಬಿಳಿ ಮೊಟ್ಟೆನ ಉಪಯೋಗಿಸಿದ್ರು ಕೂಡ ಏನು ತೊಂದರೆ ಇಲ್ಲ, ಅದನ್ನು ಕೂಡ ನಾವು ಇದೇ ಮೆಥಡಲ್ಲಿ ಮಾಡ್ಬೋದು. ಮೊದಲನೇ ಟಿಪ್ಪು ಬಂದು ನಾನು ಈಗ ತಗೊಳ್ತಾ ಇರೋದು ಜಸ್ಟು ಕಲ್ಲುಪ್ಪು, ಕಲ್ಲುಪ್ಪು ಮತ್ತು ಸ್ವಲ್ಪ ಎಣ್ಣೆ, ಈ ಎರಡನ್ನೂ ಹಾಕಿ ನೀರನ್ನು ಬೇಯಿಸಬೇಕಾದ್ರೇ ಮೊಟ್ಟೆ ಸ್ಟಾರ್ಟಿಂಗಲ್ಲೇ ಹಾಕಬೇಕು. ಮೊಟ್ಟೆ ನಾನು ಯಾವ ರೀತಿ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಟೆಸ್ಟ್ ಮಾಡಿರ್ತಾರೆ ಮೊಟ್ಟೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಸೊ ಆ ರೀತಿ ಚೆನ್ನಾಗಿರೋ ಮೊಟ್ಟೆಗೆ ಅವರು ಸೀಲ್ಗಳನ್ನು ಹಾಕಿರ್ತಾರೆ. ಸೀಲ್ ಹಾಕಿರುವಂಥ ಮೊಟ್ಟೆನ ನಾನು ತೊಗೊಂಡಿದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು ಮೊಟ್ಟೆನ ಚೆನ್ನಾಗಿ ತೊಳೆದು ನೀರಲ್ಲಿ ಹಾಕಿದ್ದೀನಿ, ತಣ್ಣೀರೇ ಇದು. ಇದನ್ನು ಇನ್ನೂ ಬಿಸಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಈಗ ನಾನು ಮೊಟ್ಟೆನ ಮತ್ತು ನೀರನ್ನ ಎರಡು ಒಂದೇ ಸರಿ ಬಾಯ್ಲ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಅದಕ್ಕೂ ಮುಂಚೆ ನಾನು ಸ್ವಲ್ಪ ಎಣ್ಣೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ. ಕಲ್ಲುಪ್ಪು ಹಾಕೋದ್ರಿಂದ ತುಂಬ ಈಸಿಯಾಗಿ ಸಿಪ್ಪೆ ಬಿಟ್ಕೊಳ್ಳುತ್ತೆ. ನೋಡಿ, ಈಗ ನಾನು ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಒಂದು 5 ನಿಮಿಷ ಬಾಯ್ಲಿಗೆ ಬಿಡಬೇಕು. ಸಣ್ಣ ಉರಿಯಿಂದ ಶುರು ಮಾಡಿ ದೊಡ್ಡ ಉರಿಗೆ ನಾವು ಆನ್ ಮಾಡ್ಕೋಬೋದು ಬೇಕಂತ ಹೇಳಿದ್ರೆ. ಬೇಡ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ನೀರಿಗೆ ಹಾಕಿ ನಾವು ತಣ್ಣೀರಿಂದ ಬಿಸಿಗೆ ಕನ್ವರ್ಟ್ ಆಗುತ್ತಲ್ವಾ, ಆಗ ಮೊಟ್ಟೆ ಒಡಿದೆ ಕ್ರ್ಯಾಕ್ ಆಗದೆ ನೀಟಾಗಿ ಬಾಯ್ಲ್ ಆಗುತ್ತೆ. ತುಂಬ ಜನ ಏನು ಮಾಡ್ತಾರೆ, ಮಳ್ಮಳ್ಳ ನೀರಿಗೆ ಮೊಟ್ಟೆಗಳನ್ನ ಹಾಕಿದ್ರೆ ಸಡನ್ ಆಗಿ ಒಡೆದೋಗುತ್ತೆ. ಆ ರೀತಿ ಮಾಡಬಾರ್ದು. ಈ ಟಿಪ್ ಏನಂತ ಹೇಳಿದ್ರೆ ತಣ್ಣೀರಲ್ಲಿಂದಾನೇ ನಾವು ಶುರು ಮಾಡಬೇಕು ಮೊಟ್ಟೆನ ಬೇಯಿಸೋದಕ್ಕೆ. 5 ನಿಮಿಷ ಬೇಯಿಸಿದ್ರೆ ಸಾಕು, ನೀಟಾಗಿ ಬಿಟ್ಕೊಳ್ಳುತ್ತೆ. 5 ನಿಮಿಷ ಆದಮೇಲೆ ಆ ಬಿಸಿ ನೀರನ್ನು ತೆಗೆದು ನಾನು ತಣ್ಣೀರನ್ನು ಹಾಕಿ ಒಂದು 2 ನಿಮಿಷ ಬಿಡ್ತಾ ಇದ್ದೀನಿ. 2 ನಿಮಿಷ ಆದಮೇಲೆ ಮತ್ತೆ ನೋಡಿ, ಕೈಯಿಂದ ಒಂದೇ ಕೈಯಿಂದ ಬೇಕಾದ್ರೂ ನಾನು ಬಿಡಿಸ್ತೀನಿ. ಯಾಕೆಂತ ಹೇಳಿದ್ರೆ ನಮ್ಮ ವಿನ್ನಮ್ಮಗೆ ಮೊಟ್ಟೆ ಅಂದರೆ ತುಂಬ ಇಷ್ಟ. ಅದ್ರ ಜೊತೆಗೆ ನಾನು ವಿಡಿಯೋ ಕೆಲವೊಂದ್ಸರಿ ಕೈಯಲ್ಲಿ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನಾನು ಒಂದು ಕೈನ ಉಪಯೋಗಿಸಿ ತೋರಿಸ್ತಾ ಇದ್ದೀನಿ. ನೀವು ಯಾವ ರೀತಿ ಉಪಯೋಗಿಸಿದ್ರು ಮೊಟ್ಟೆ ನೀಟಾಗಿ ಸಿಪ್ಪೆ ಬಿಟ್ಕೊಳ್ಳುತ್ತೆ. ನೋಡಿ, ನೆಕ್ಸ್ಟು ಒಂದು ನಾನು ಈಸಿ ಮೆಥಡನ್ನು ಹೇಳ್ಕೊಡ್ತಾ ಇದ್ದೀನಿ. ಒಂದು ಚಮಚ ತಗೊಳ್ಳಿ, ಚಮಚ ಅಥವಾ ಸ್ಪೂನ್, ತುಂಬ ತೆಳು ಇರಬೇಕು, ಅಂದರೆ ಮಂದ ಇರೋ ಸ್ಪೂನ್ ಅಲ್ಲ, ಚಿಕ್ಕದಾಗಿರೋ ಒಂದು ಸಣ್ಣ ಲೇಯರ್ ಥರ ಇರುವಂಥ ಸ್ಪೂನ್ ತಗೊಳ್ಳಿ. ಆ ಸ್ಪೂನನ್ನು ಸುತ್ತ ಕ್ರ್ಯಾಕ್ ಮಾಡಿ ಮೊಟ್ಟೆ ಸಿಪ್ಪೆನ, ಅದರಲ್ಲಿ ಸಣ್ಣದಾಗಿ ಒಂದು ಹೋಲ್ ಇರುತ್ತೆ, ಅಲ್ಲಿಗೆ ನಾವು ಇನ್ಸರ್ಟ್ ಮಾಡಿ ಈ ರೀತಿ ಪುಲ್ ಮಾಡಿದ್ರೆ ಸಾಕು, ಸಿಪ್ಪೆ ಈಸಿಯಾಗಿ ಬಿಟ್ಕೊಳ್ಳುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬರ್ತಾ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಮೊಟ್ಟೆ ಸಿಪ್ಪೆ ತೆಗೆಯೋದಕ್ಕೆ ಇನ್ನೊಂದು ಮೆಥಡ್ ಇದೆ. ನಿಮಗೆ ಗೊತ್ತೇ ಇದೆ, ಈರುಳ್ಳಿ ಸಿಪ್ಪೆ ಇರುತ್ತಲ್ಲ, ಅದನ್ನು ನಾವು ನಾರ್ಮಲ್ ಆಗಿ ಎಲ್ಲ ಕೆಲಸ ಆದ ತಕ್ಷಣವೇ ಬಿಸಾಕ್ಬಿಡ್ತೀವಿ. ಅದ್ರ ಬದಲು ಅದನ್ನು ಕೂಡ ನಾವು ಮೊಟ್ಟೆಗೆ ಹಾಕಿ ಮೊಟ್ಟೆ ನೀರೊಳಗಡೆ ಹಾಕಿ ಬಿಡಿಸ್ಬೋದು. ಎಣ್ಣೆ ಹಾಕೋದಕ್ಕೆ ಯಾರಿಗೆ ಇಷ್ಟ ಇಲ್ವೋ ಅಂಥವರು ಈರುಳ್ಳಿ ಸಿಪ್ಪೆಯನ್ನು ಉಪಯೋಗಿಸಿ ಕೂಡ ಮಾಡ್ಬೋದು. ಸೇಮ್ ಇದನ್ನು ಕೂಡ ಬಾಯ್ಲಿಂಗ್ಗೆ ಹಾಕ್ಬೋದು. ಅದು ಬೇಡ ಅಂತ ಹೇಳಿದ್ರೆ ಸ್ವಲ್ಪ ವಿನೆಗರ್ ಇದ್ರೆ ಮನೆಯಲ್ಲಿ ವಿನೆಗರ್ ಕೂಡ ಹಾಕ್ಬೋದು. ಇದರಿಂದ ಕೂಡ ಸಿಪ್ಪೆ ಬಿಟ್ಕೊಳ್ಳುತ್ತೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.